ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾ ವಶಪಡಿಸಿಕೊಂಡಿದೆ. ಸಹಜವಾಗಿ ಇನ್ನೂ ಒಂದು ಪಂದ್ಯವನ್ನ ಆಡಬೇಕು, ಆದರೆ ಅದಕ್ಕೂ ಮುಂಚೆ ಭಾರತ ಸರಣಿಯಲ್ಲಿ 2-0 ಮುನ್ನಡೆಯನ್ನ ಪಡೆದುಕೊಳ್ತು. ಆದರೆ ಮೂರನೇ ಪಂದ್ಯದಲ್ಲಿ ಗೆಲುವು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಭುವಿ ಮೊದಲೆರಡು ಪಂದ್ಯಗಳಲ್ಲಿ ತಮ್ಮ ಬೌಲಿಂಗ್ನಿಂದ ಅದ್ಭುತ ಜಾದೂ ಪ್ರದರ್ಶನ ಮಾಡಿದ್ರು. ಇವರ ಪ್ರದರ್ಶನದಿಂದ ಟೀಂ ಇಂಡಿಯಾ ಎರಡೂ ಪಂದ್ಯಗಳನ್ನು ಗೆಲ್ತು. ಸೌತ್ಯಾಂಪ್ಟನ್ ಮತ್ತು ಎಡ್ಜ್ಬ್ಯಾಸ್ಟನ್ನಲ್ಲಿ ಗೆಲ್ಲೋದಕ್ಕೆ ಭುವಿಯೇ ಕಾರಣರಾದರು. ಇದರೊಂದಿಗೆ ಭುವಿ ಒಂದು ಅದ್ಭುತ ದಾಖಲೆಯನ್ನೇ ಬರೆದಿದ್ದಾರೆ. ಭುವನೇಶ್ವರ್ ಕುಮಾರ್ ಈಗ ವಿಶಿಷ್ಟ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದ್ಭುತ ಪ್ರದರ್ಶನದೊಂದಿಗೆ ಭಾರತದ ಪ್ರಸಿದ್ಧ ಬೌಲರ್ ಇಂಗ್ಲೆಂಡ್ನ ಬ್ಯಾಟಿಂಗ್ ಕ್ರಮಾಂಕವನ್ನು ನಾಶಪಡಿಸಿದ್ದಲ್ಲದೆ ಟಿ ಟ್ವೆಂಟಿ ಕ್ರಿಕೆಟ್ನ ಪವರ್ ಪ್ಲೇನಲ್ಲಿ 500 ಡಾಟ್ ಬಾಲ್ಗಳನ್ನು ಬೌಲ್ ಮಾಡಿದ ಮೊದಲ ಬೌಲರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ದಾಖಲೆಯೊಂದಿಗೆ ಭುವಿ ನ್ಯೂಜಿಲೆಂಡ್ನ ಟಿಮ್ ಸೌಥಿ ಮತ್ತು ವೆಸ್ಟ್ ಇಂಡೀಸ್ನ ಸ್ಯಾಮ್ಯುಯಲ್ ಬದ್ರಿ ಅವರನ್ನು ಹಿಂದಿಕ್ಕಿದ್ದಾರೆ. ಈ ಇಬ್ಬರು 383 ಡಾಟ್ ಬಾಲ್ಗಳನ್ನು ಎಸೆದು ಭುವಿ ನಂತರದ ಸ್ಥಾನವನ್ನು ಪಡೆದಿದ್ದಾರೆ. ಇಂಗ್ಲೆಂಡ್ನಲ್ಲಿ ಭುವಿ ಮಾಡಿದ ಮ್ಯಾಜಿಕ್ ಅವರ ಮೊದಲ ಓವರ್ನ ಮೊದಲ ಎಸೆತಕ್ಕೆ ಸಂಬಂಧಿಸಿದೆ. ವಾಸ್ತವವಾಗಿ ಮೊದಲೆರಡು ಟಿ ಟ್ವೆಂಟಿಗಳಲ್ಲಿ ಅವರು ಈ ಮೂಲಕ ಇಂಗ್ಲೆಂಡ್ಗೆ ಆಘಾತ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲ ಟಿ ಟ್ವೆಂಟಿಯಲ್ಲಿ ಜೋಸ್ ಬಟ್ಲರ್ ಅನ್ನ ಗೋಲ್ಡನ್ ಡಕ್ ಔಟ್ ಮಾಡುವ ಮೂಲಕ ಟೀಂ ಇಂಡಿಯಾ ಕೆಲಸವನ್ನ ಸುಲಭಗೊಳಿಸಿದ್ರು. ಅದೇ ರೀತಿ ಎರಡನೇ ಟಿ ಟ್ವೆಂಟಿಯಲ್ಲಿ ಮೊದಲ ಎಸೆತದಲ್ಲಿ ಜೇಸನ್ ರಾಯ್ ಅವರನ್ನ ಬಲಿ ಪಡೆದ್ರು. ಇದರಿಂದ ಒತ್ತಡಕ್ಕೆ ಸಿಲುಕಿದ ಆಂಗ್ಲರು ಪಂದ್ಯದಲ್ಲಿ ಗೆಲುವಿನ ಲಯಕ್ಕೆ ವಾಪಸ್ ಬರೋದಕ್ಕಾಗಲಿಲ್ಲ. ಭುವನೇಶ್ವರ್ ಕುಮಾರ್ ಅವರ ಸ್ವಿಂಗ್ ಬೌಲಿಂಗ್ಗೆ ಬಟ್ಲರ್ ಅಥವಾ ಜೇಸನ್ ರಾಯ್ ಬಳಿ ಉತ್ತರ ಇರಲಿಲ್ಲ. ಮೊದಲ ಟಿ ಟ್ವೆಂಟಿಯಲ್ಲಿ ಭುವಿಗೆ ಬಟ್ಲರ್ ವಿಕೆಟ್ ಮಾತ್ರ ಕಬಳಿಸೋದಕ್ಕಾಯಿತು. ಆದರೆ ಎರಡನೇ ಟಿ ಟ್ವೆಂಟಿಯಲ್ಲಿ ಜೇಸನ್ ರಾಯ್ ಹೊರತಾಗಿ ಜೋಸ್ ಬಟ್ಲರ್ ಮತ್ತು ಗ್ಲೀಸನ್ ಅವರನ್ನು ಭೇಟಿಯಾಡಿದ್ರು. ಭುವಿ ಪವರ್ ಪ್ಲೇನಲ್ಲಿಯೇ ರಾಯ್ ಮತ್ತು ಬಟ್ಲರ್ ಅವರ ವಿಕೆಟ್ಗಳನ್ನು ಕಿತ್ತಾಕಿದ್ರು. ಈ ಸ್ಥಿರ ಪ್ರದರ್ಶನ ಭುವಿ ಯಾವ ರೀತಿ ಫಾರ್ಮ್ನಲ್ಲಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಇದು ಭಾರತೀಯ ಕ್ರಿಕೆಟ್ನ ದೃಷ್ಟಿಕೋನದಿಂದ ಒಳ್ಳೆ ಸುದ್ದಿ ಕೂಡ ಆಗಿದೆ.